ಮದನ್ ತುಂಬ ಇನ್ಸ್ಪೈರ್ ಮಾಡ್ತಾರೆ ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಆಗಿದ್ದಾರೆ ಹಾಗೆ ಭಾವನಾ ಅನ್ನೋ ಪಾತ್ರದ ಮೂಲಕ ಎಷ್ಟೋ ಹುಡುಗಿರಿಗೆ ಇನ್ಸ್ಪೈರ್ ಮಾಡ್ತಾರ ಅನ್ನೋ ಒನ್ ಹಂಡ್ರೆಡ್ ಪರ್ಸೆಂಟ್ ಇನ್ಸ್ಪೈರ್ ಮಾಡ್ತಾಳೆ ಭಾವನಾ ಅನ್ನೋ ಪಾತ್ರ ಯಾಕಂದ್ರೆ ಈ ಪಾತ್ರದ ಒಂದು ನೂಆನ್ಸ್ ಇದೆಯಲ್ಲ ದ ಲಿಟಲ್ ಡೀಟೇಲ್ಸ್ ಆಫ್ ವಾಟ್ ಈಸ್ ಗೋಯಿಂಗ್ ಥ್ರೂ ಆ್ಯಂಡ್ ಹೌ ಶಿ ಓವರ್ಕಮ್ಸ್ ಇಟ್ ಅದನ್ನ ತುಂಬ ಹುಡುಗೀರು ರಿಲೇಟ್ ಮಾಡ್ತಾರೆ ಅದರಿಂದ ಕಲ್ತ್ಕೋತಾರೆ ನಾವು ಹೀಗಿದ್ದರೆ ಪ್ರಾಬಬ್ಲಿ ನಮ್ಮ ಜೀವನಾನೂ ನಾವು ಯುನೋ ಕಂಟ್ರೋಲಲ್ಲಿ ತೊಗೋಬಹುದು ಅನ್ನೋ ಒಂದು ಫೀಲಿಂಗ್ ಬರುತ್ತೆ ಸೊ ಡೆಫಿನೆಟ್ಲಿ ಕತೆ ಅದ್ಭುತವಾಗಿದೆ ಭಾವನಿನ ಕತೆ ತುಂಬ 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 ಕ್ಲೋಸ್ ಟು ದ ಹಾರ್ಟ್ ಆಗಿರುತ್ತೆ ಇನ್ಸ್ಪೈರಿಂಗ್ ಅನ್ನೋದಕ್ಕೆ ನಾನು ನಿಜವಾಗ್ಲೂ ನನ್ನ ನಿಜ ಜೀವನದಲ್ಲೂ ಐ ವಾಂಟ್ ಟು ಇನ್ಸ್ಪೈರ್ ಪೀಪಲ್ ಭಾವನಾ ಆಗಿನೂ ಐ ವಾಂಟ್ ಟು ಇನ್ಸ್ಪೈರ್ ಪೀಪಲ್ ಆ್ಯಂಡ್ ಹೋಪ್ಫುಲಿ ಅ ಲಾಟ್ ಆಫ್ ಗರ್ಲ್ಸ್ ಇನ್ಸ್ಪಿರೇಷನ್ ತೊಗೋತಾರೆ ಇದರಿಂದ ಈ ಪಾತ್ರದಿಂದ ಆ್ಯಂಡ್ ಯಾ ಲೆಟ್ ಸಿ ಈ ಲಿ ಹೌ ಪೀಪಲ್ ಲೈಕ್ ಇಟ್ ನಿಮ್ಮ ಈ ಸಾರಿ ಅಟೈರ್ ಬಗ್ಗೆ ಇದು ಇದೆಲ್ಲ ಹೆಂಗಿತ್ತು ಪ್ರಿಪ್ರೇಷನ್ ಅಂತ ಇದೇ ಥರದ ಸಾರಿಗಳನ್ನೇ ಹಾಕಬೇಕು ಅನ್ನೋದೇನಾದರೂ ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ಹೇಳೋದಾದರೆ ಹೌದು ಝೀ ಅಂತ ಬಂದಾಗ ಅವರು ತುಂಬ ಥರೋ ಆಗಿರ್ತಾರೆ ಒಂದು ಕ್ಯಾರೆಕ್ಟರ್ ಹೇಗೆ ಕಾಣಿಸ್ಬೇಕು ಹೆಡ್ ಟು ಟೋ ಅನ್ನೋ ವಿಷಯದಲ್ಲಿ ತುಂಬಾ ಆಗಿರ್ತಾರೆ ನಾನು ಎಷ್ಟು ಬಳೆ ಹಾಕೋಬೇಕು ನಂದು ಹೆಂಗಿರಬೇಕು ಇಯರಿಂಗ್ ನನ್ನ ಸೀರೆ ಹೇಗಿರಬೇಕು ಅದರ ಬಾರ್ಡರ್ ಎಷ್ಟು ಆಗಿರಬೇಕು ಎಷ್ಟು ಕಾಂಟ್ರಾಸ್ಟ್ ಆಗಿರಬೇಕು ಚಪ್ಪಲಿ ಹೇಗಿರಬೇಕು ಅನ್ನೋದನ್ನು ಕೂತು ಕೂತು ಮಲ್ಟಿಪಲ್ ಟ್ರಯಲ್ಸ್ ಮಾಡಿ ಈ ಕ್ಯಾರೆಕ್ಟರಿಗೆ ಹೇಗೆ ಸೂಟ್ ಆಗುತ್ತೆ ಅಂತ ಒಂದು ನಿರ್ಧಾರಕ್ಕೆ ಬಂದಿರೋದು ಸೊ ಹಾಗಾಗಿ ಝೀ ಇಸ್ ವೆರಿ ವೆರಿ ಥರೋ ಸೀರೆಗಳೆಲ್ಲ ನನಗೆ ನೀವು ನನ್ನ ಸೋಷಲ್ ಮೀಡಿಯಾ ನೋಡಿದ್ರೆ ನನಗೆ ಸೀರೆ ಹುಚ್ಚು ಜಾಸ್ತಿ ಇದೆ ಆಲ್ರೆಡಿ ಸೊ ಹಾಗಾಗಿ ನಾನು ನಮ್ಮಮ್ಮ ಆ್ಯಕ್ಚುಲಿ ಸೀರೆ ಶಾಪಿಂಗ್ ಅಂತಲೇ ಹೊಟ್ಟೋಗ್ತೀವಿ ಒಂದು ಎರಡು ವಾರಕ್ಕೆ ಒಂದು ಸತಿ ಸೀರೆ ಶಾಪಿಂಗ್ ಅಂತ ಹೋಗ್ಬಿಟ್ಟು ಒಂದು ಹತ್ತು ಸೀರೆ ತೊಗೊಂಬಂದುಬಿಟ್ಟು ಕಾಟನ್ ಸೀರೆಗಳು ಒಳ್ಳೆ ಸೀರೆಗಳು ತಂದ್ಬಿಟ್ಟು ಇದಕ್ಕೆಲ್ಲ ಬ್ಲೌಸ್ ಹೊಲಿಸಿ ಅದನ್ನು ನಾನು ಈ ಪಾತ್ರಕ್ಕೆ ಯೂಸ್ ಮಾಡ್ಕೋತೀನಿ ಸೊ ಇಟ್ಸ್ ಇಟ್ಸ್ ಫನ್ ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಈ ಥರ ಮಾಡೋದನ್ನು ನಾನು ಹತ್ತು ವರ್ಷದ ಹಿಂದೆ ಸೀರಿಯಲ್ ಮಾಡಿದಾಗ ಹೋಗಿ ಕಾಸ್ಟ್ಯೂಮ್ಸ್ ಎಲ್ಲ ತೊಗೋತಾ ಇದ್ದೆ ಹತ್ತು ವರ್ಷ ಆದಮೇಲೆ ಮತ್ತೆ ಅದನ್ನೇ ಮಾಡ್ತಾ ಇದ್ದೀನಿ ಅದಕ್ಕೆ ನನಗೆ ಖುಷಿ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿ ಡೂಯಿಂಗ್ ಇಟ್ ಬಟ್ ಹಾಗೆ ಝೀ ತುಂಬ ಡೀಟೇಲ್ಸನ್ನು ತುಂಬ ತಲೆಲಿಟ್ಕೊಂಡು ಈ ಪಾತ್ರ ಅಂದಮೇಲೆ ಅದನ್ನು ಹೆಂಗೆ ತೋರಿಸ್ಬೇಕು ಜನರಿಗೆ ಅನ್ನೋದನ್ನು ಒಂದು ಐಡಿಯಾ ಮಾಡ್ತಾರೆ ಆ ಐಡಿಯಾನ ನಾನು ಸ್ವಲ್ಪ ನನ್ನದೇ ಒಂದು ಫ್ಲೇವರು ನಂದೇ ಒಂದು ಟೇಸ್ಟ್ ಹೇಗೆ ಕೊಡ್ಬೋದು ಅಂತ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೈಸ್ ಆಫ್ಟರ್ ಲಾಂಗ್ ಟೈಮ್ ಮಕ್ಕಳೆಲ್ಲ ಆದಮೇಲೆ ಮೇಲೆ ಕಂಬ್ಯಾಕ್ ಮಾಡಿದ್ದೀರಾ ಸ್ಕ್ರೀನ್ಗೆ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂತ ಪುಟಾಣಿ ಮಕ್ಕಳು ಜೊತೆಗೆ ಸೀರಿಯಲ್ಲು ಲಕ್ಕಿಲಿ ನನಗೆ ಸಪೋರ್ಟ್ ಸಿಸ್ಟಮ್ ತುಂಬ ಸ್ಟ್ರಾಂಗಾಗಿದೆ ಮಕ್ಕಳು ನಮ್ಮ ಅಪ್ಪ ಅಮ್ಮನ ಜೊತೆ ಇರ್ತಾರೆ ನನ್ನ ಗಂಡ ಕೆಲಸ ಮುಗಿಸ್ಕೊಂಡು ಬೇಗ ಬರ್ತಾರೆ ಒಂದೊಂದು ದಿವಸ ಲಾಂಗ್ ಡೇ ಶೂಟ್ ಇದೆ ಅಂದರೆ ಅವನ ಕೆಲಸ ವರ್ಕ್ ಫ್ರಮ್ ಹೋಮ್ ಮಾಡ್ಕೋತಾನೆ ಸೊ ಹಾಗಾಗಿ ಇಟ್ಸ್ ಆ್ಯಕ್ಚುಲಿ ಗ್ರೇಟ್ ಸಪೋರ್ಟ್ ಸಿಸ್ಟಮ್ ನನಗೆ ಈ ಪ್ರಾಜೆಕ್ಟ್ ಒಪ್ಕೊಳ್ಳೋಕ್ಕೂ ಮುಂಚೆಯೇ ನನಗೆ ತುಂಬ ಭಯ ಇತ್ತು ಮಕ್ಳನ್ನ ಹೇಗೆ ನೋಡ್ಕೋತೀನಿ ಮಕ್ಳಿಗೆ ಟೈಮ್ ಸಿಗುತ್ತೋ ಇಲ್ವೋ ಅವ್ರ ಸ್ಕೂಲ್ಗೆಲ್ಲ ಸೇರಿಸ್ಬೇಕು ಹೇಗಾಗುತ್ತೆ ಅಂತ ಸ್ವಲ್ಪ ಭಯ ಇತ್ತು ಬಟ್ ಇವಾಗ ಶೂಟ್ ಮಾಡಿ ಒಂದು ಸ್ವಲ್ಪ ತಿಂಗಳು ಆಗಿದೆ ಹಾಗಾಗಿ ಆ ಒಂದು ರೂಟೀನ್ ಏನಿದೆಯೋ ನನಗೂ ಸ್ವಲ್ಪ ಅಭ್ಯಾಸ ಆಗಿದೆ ಮಕ್ಕಳಿಗೂ ಸ್ವಲ್ಪ ಅಭ್ಯಾಸ ಇದೆ ಎದ್ದಿದ ತಕ್ಷಣ ನಾನು ಇನ್ನೂ ಮನೆಯಲ್ಲಿದ್ದೀನಿ ಅಂದರೆ ಮಮ್ಮಿ ನೋ ಶೂಟಿಂಗ್ ಅಂತಾರೆ ನಾನು ಶೂಟಿಂಗಿಗೆ ಹೋಗಿದ್ರೆ ಫೋನ್ ಮಾಡಿಬಿಟ್ಟು ಶೂಟಿಂಗ್ ಆಯಿತು ಅಂತ ಕೇಳ್ತಾರೆ ಸೊ ಇಟ್ಸ್ ವೆರಿ ನೈಸ್ ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಮಕ್ಳಿಗೂ ನಾನು ಜಾಸ್ತಿ ಮನೇಲಿದ್ರು ಸ್ವಲ್ಪ ಟೆನ್ಷನ್ ಅನಿಸುತ್ತೆ ಹೋಗಲಿ ಬರಲಿ ಹೋಗಲಿ ಶೂಟಿಂಗಿಗೆ ಪರವಾಗಿಲ್ಲ ಅಂತ ಬಿಟ್ಕೊಡ್ತಾರೆ ಆಗಾಗ ನೈಸ್ ನೈಸ್ ಓವರ್ ಆಲ್ ಅಂದರೆ ಇಲ್ಲಿ ಲಕ್ಷ್ಮೀ ನಿವಾಸದಲ್ಲಿ ಕತೆನೇ ಒಂಥರ ಹೀರೋ ಅಂತ ಹೇಳ್ಬೋದು ಹೀರೋ ಹೀರೋಯಿನ್ ಅನೋ ಕಾನ್ಸೆಪ್ಟ್ಗಳು ಬರ್ತಾ ಇರೋ ಈ ಕಾಲದಲ್ಲಿ ಲಕ್ಷ್ಮೀ ನಿವಾಸ ಅಂದರೆ ಕತೆನೇ ಹೀರೋ ಆಗಿ ನಿಲ್ಲತ್ತೆ ಅಲ್ಲಿ ಎಲ್ಲ ಆರ್ಟಿಸ್ಟ್ ಜೊತೆ ಕೆಲಸ ಮಾಡೋ ಆ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಟೋಟಲ್ ಆಗಿ ಲಕ್ಷ್ಮೀ ನಿವಾಸದ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ನಿಜ ಹೇಳಬೇಕು ಅಂದರೆ ನಮ್ಮದು ಲಕ್ಷ್ಮೀ ನಿವಾಸ ಕುಟುಂಬ ಎಷ್ಟು ಕ್ಲೋಸ್ ಅಂದರೆ ಒಂದು ದಿವಸ ಶೂಟಿಂಗ್ ಇಲ್ಲ ಅಂದರೆ ನಮ್ಮ ಎಲ್ಲಾರ್ಗು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ವಿಲ್ ಆಲ್ ಬಿ ಜಾಬ್ಲೆಸ್ ನಾವೇ ನಮ್ಮ ಗ್ರೂಪಲ್ಲೆಲ್ಲ ಮೆಸೇಜ್ ಮಾಡ್ಕೋತಾ ಇರ್ತೀವಿ ಇವತ್ತು ನೀವೇನು ಮಾಡಿದ್ರಿ ಯಾರು ಎಲ್ಲೂ ಸಿಗಲಿಲ್ವಲ್ಲ ಎರಡು ದಿವಸ ಶೂಟಿಂಗ್ ಬ್ರೇಕ್ ಆಗೋಯ್ತಲ್ಲ ವಿ ಮಿಸ್ ಈಚ್ ಆದವ್ರು ಅಂತ ಮಾತಾಡ್ಕೋತೀವಿ ತುಂಬ 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 ಕಲಿಯೋ ಅಂಥದ್ದಿದೆ ಎಲ್ಲರಿಂದ ಐ ಥಿಂಕ್ ಆಲ್ ಆರ್ಟಿಸ್ಟ್ ಆನ್ ದ ಶೋ ನನಗಿಂತ ತುಂಬ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋರು ನನಗಿಂತ ತುಂಬ ಜಾಸ್ತಿ ಸೀರಿಯಲ್ಸ್ ಮಾಡಿರೋರು ಸಿನಿಮಾ ಮಾಡಿರೋರು ಹಾಗಾಗಿ ಅವರಿಂದ ಕಲಿಯೋವಂಥದ್ದು ನನಗೆ ತುಂಬಾ ಇದೆ ಅಪ್ಪ ಕ್ಯಾರೆಕ್ಟರ್ ನನಗೆ ತುಂಬಾ ಕ್ಲೋಸು ಅವ್ರ ಜೊತೆ ಇಮೋಷ್ನಲ್ ಸೀನ್ಸ್ ಮಾಡಿದಾಗ ನನಗೆ ನಿಜವಾಗ್ಲೂ ಅಳು ಬರುತ್ತೆ ಅಮ್ಮ ಕ್ಯಾರೆಕ್ಟರು ತುಂಬಾ ಹೇಳ್ಕೊಡ್ತಾರೆ ಸ್ವಂತ ಮಗಳ ಥರ ನನ್ನನ್ನು ನೋಡಿ ನನ್ನನ್ನು ಕೂರಿಸ್ಕೊಂಡು ನನ್ನನ್ನು ಮಾತಾಡಿಸ್ತಾರೆ ನನ್ನ ಅಣ್ಣ ತಮ್ಮಂದಿರು ನನ್ನ ಪುಟ್ಟು ತಂಗಿ ಚಂದನ ಈ ಶೋಗೆ ಮುಂಚೆ ಚಂದನ ಯಾರು ಅಂತ ನನಗೆ ತುಂಬ ಫಾರ್ ಡಿಸ್ಟೆಂಟಿಂದ ಗೊತ್ತಿತ್ತು ಡಿಸ್ಟೆನ್ಸಿಂದ ಚಂದನ ಒಂದು ಆ್ಯಕ್ಟ್ರೆಸ್ಸು ಅವಳಿಗೂ ನನ್ನ ಬಗ್ಗೆ ಗೊತ್ತಿತ್ತು ಬಟ್ ಈ ಶೋನಲ್ಲಿ ಸಿಕ್ಕಿದಾಗ ಒಂಥರ ಸ್ವಂತ ತಂಗಿ ಆಗ್ಬಿಟ್ಟಾಳು ನನಗೆ ದಿಸ್ದಲ್ಲಿ ಒಂದ್ಸತಿ ಅವಳಿಗೆ ಫೋನ್ ಮಾಡಿ ಮಾತಾಡಲಿಲ್ಲ ಅಂದರೆ ಐ ಮಿಸ್ ಸೊ ವರ್ಕಿಂಗ್ ವಿತ್ ದ ಎಂಟಾಯರ್ ಕಾಸ್ಟ್ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ತುಂಬ ಕಲಿಯೋಕ್ಕಿದೆ ಇನ್ನು ಮುಂದೆ ಇನ್ನೂ ಕಲೀಬಹುದು ಎಲ್ಲರೂ ಕಲಿಸ್ತಾರೆ ನನ್ನ ನನ್ನ ಒಂದು ಅವ್ರದ್ದೇ ಫ್ಯಾಮಿಲಿ ಸದಸ್ಯ ಥರ ಅಂದ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ ಸೊ ಹಾಗಾಗಿ ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಗ್ರೇಟ್ ಪ್ರಾಜೆಕ್ಟ್ ಆ್ಯಂಡ್ ಹೋಪ್ಫುಲಿ ಎಲ್ಲರೂ ಇದನ್ನು ಸ್ಕ್ರೀನ್ ಮೇಲೆ ನಮ್ಮ ಒಂದು ಫ್ಯಾಮಿಲಿ ಕೆಮಿಸ್ಟ್ರಿ ಏನಿದೆಯೋ ತುಂಬ ನ್ಯಾಚುರಲ್ ಆಗಿ ಏನು ಬಂದಿದೆಯೋ ಜನರು ನೋಡಿ ಅದನ್ನು ಇಷ್ಟಪಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಹದಿನಾರನೇ ತಾರೀಕು ಎಲ್ಲ ವೀಕ್ಷಕರ ಮನೇಲೂ ಧಮಾಕ ಮಾಡಲಿ ಸೀರಿಯಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇದಾಗಿತ್ತು ದಿಶಾ ಮದನ್ ಅವರ ಮಾತು ಲಕ್ಷ್ಮೀ ನಿವಾಸದಲ್ಲಿ ಒಂಥರ ಡಿಫ್ರೆಂಟ್ ಪಾತ್ರನ ಮಾಡ್ತಾ ಇದ್ದಾರೆ ಅಂಡ್ ದಿಶಾ ಮದನ್ ಈ ತರದ್ದು ಒಂದು ಪಾತ್ರದಲ್ಲಿ ನಾವು ನೋಡಬಹುದು ಅನ್ನೋ ಕ್ಯೂರಿಯಾಸಿಟಿ ನೀವು ಕಾಯ್ತಾ ಇರಿ ಹದಿನಾರನೇ ತಾರೀಕು ಲಕ್ಷ್ಮಿ ನಿವಾಸ ಬರ್ತಾ ಇದೆ ಅಂಡ್ ಕ್ಯಾಮ್ರಾ ಪರ್ಸನ್ ಅವಿನಾಶ್ ಜೊತೆ ಪ್ರಿಯಾಂಕಾ ನ್ಯೂಸ್ ಫಸ್ಟ್